ನಾನು ಹೇಗೆ ನಮ್ಮ ಕಂಪನಿ ಎಲ್ಲ ಹಾಡನ್ನು ವೈಷ್ಣವೇ ಬರಿಬೇಕಂತ ಇಲ್ಲ ಲಕ್ಷ್ಮಿ ಕೆಲವೊಂದ ಸಲ ಅನಿವಾರ್ಯತೆ ಇದ್ದಾಗ ಬೇರೆ ರೈಟರ್ಸ್ ಇಂದನು ಬರಿಸ್ತೀವಿ ನಾವು ಈ ಸಲನು ಹಾಗೆ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಸರಿ ಆದ್ರೆ ನಾನು ಇದರಲ್ಲಿ ಏನು ಸಹಾಯ ಮಾಡಬಹುದು ಈ ಸಲ ಆ ಹೊಸ ರೈಟರ್ ನೀನೇ ಯಾಕೆ ಆಗಬಾರದು ಲಕ್ಷ್ಮಿ नाना नान बरियोदा नीने नन गोत्तु नीन चनाग बरिती अंत अल्ल अत्ते पुट्ट ननगे हेळिदने नीन चनाग हाड बरिती अंते अदिके नीने याकी हाड बरकोड बारदु अंत अत्ते नानु हाडु कवन अंत एल्ल गीच्तिनि निज अदु नन खुशिगे अष्टे ಒಂದು ಪ್ರೊಡಕ್ಷನ್ ಕಂಪನಿ ಕೂತು ಬರಿಯೋಷ್ಟೆಲ್ಲ ನನಗೆ ಗೊತ್ತಿಲ್ಲ ಅತ್ತೆ ನೀನು ಯಾವತ್ತೂ ಹಾಗೆ ಅನ್ಕೋಬೇಡ ಲಕ್ಷ್ಮಿ ಯಾವ ಟ್ಯಾಲೆಂಟ್ ಹೆಚ್ಚು ಅಲ್ಲ ಕಡಿಮೆನೂ ಅಲ್ಲ ಒಂದು ಸಲನೂ ಟ್ರೈ ಮಾಡದೆ ಬರಿಯಕಾಗಲ್ಲ ಅಂತ ಹೇಳೋದು ದೊಡ್ಡ ತಪ್ಪು ನೀನು ಬರಿತೀಯ ಲಕ್ಷ್ಮಿ ಒಂದು ಪ್ರಯತ್ನ ಇರಲಿ ಆದ್ರೂ ಅತ್ತೆ ವೈಷ್ಣೋರ್ ಬದಲು ನಾನು ಬರಿಯೋಷ್ಟೆಲ್ಲ ನನಗೆ ಎಲ್ಲ ಬರುತ್ತತ್ತೆ ನೋಡು ಮಗಳೆ ನನ್ನ ಮಗ ಹಾಗೆಲ್ಲ ಸುಮ್ಮ ಸುಮ್ಮನೆ ಯಾರನ್ನೋ ಹೊಗಳೋನೇ ಅಲ್ಲ ಆದ್ರೆ ನಿನ್ನನ್ನ ಹೊಗಳಿದಾನೆ ನಿನ್ನ ಟ್ಯಾಲೆಂಟ್ ಅವನು ಗುರುತಿಸಿದಾನೆ ಅಂದ್ರೆ ನಿಜವಾಗ್ಲೂ ಅದರಲ್ಲಿ ಏನೋ ಇದೆ ಲಕ್ಷ್ಮಿ ಮನೆಲೇ ಬೆಣ್ಣೆ ಇರಬೇಕಾದ್ರೆ ನಾನು ಯಾಕಮ್ಮ ಊರಲ್ಲೆಲ್ಲ ತುಪ್ಪ ಹುಡುಕೊಂಡು ಅಲ್ಲಿಲಿ ಈಗ ನೀ ಬರಲಿಲ್ಲ ಅಂದ್ರೆ ಈ ಅವಕಾಶ ಬೇರೆ ಇನ್ಯಾರಿಗಾದರೂ ಹೋಗುತ್ತೆ ನಮ್ಮನೆ ದೀಪನೇ ಬೆಳಗಲಿ ಅಂತ ನನ್ನ ಆಸೆ ನಮ್ಮನೆಗೆ ಬೆಳಕು ಬರಲಿ ಅಲ್ವಾ ಪ್ಲೀಸ್ ಲಕ್ಷ್ಮಿ ಇದು ಒಂದು ಉಪಕಾರ ಮಾಡು ಇಲ್ಲ ಅಂತ ಹೇಳಬೇಡ ನನಗೆ ಈಗ ಬೇರೆವರನ್ನ ಹುಡುಕೊಂಡು ಕೂರೋಷ್ಟು ಟೈಮ್ ಇಲ್ಲ ಇದು ತುಂಬಾ ಅರ್ಜೆಂಟ್ ಆಗಬೇಕು ಪ್ಲೀಸ್ ಕನಮ್ಮ ಅಯ್ಯೋ ಅತ್ತೆ ಏನ್ ನೀವು ಕೈಯೆಲ್ಲ ಮುಗಿತಿರಲ್ಲ ಮತ್ತೆ ನೀನು ಬರಿತೀನಿ ಅಂತ ಹೇಳ್ತಿಲ್ವಲ್ಲ ಲಕ್ಷ್ಮಿ ನನಗೊಂದು ನನ್ನ ಸೊಸೆ ಮಿಂಚಬೇಕು ವೈಷ್ಣವ್ ಹೆಂಡತಿ ಗಂಡನ ಸಮಾನಕ್ಕೆ ಬರಿತಾಳೆ ಅಂತ ಅನ್ನಿಸ್ಕೋಬೇಕು ಅಂತ ತುಂಬಾ ಆಸೆ ಆದ್ರೆ ನೀನ್ ಮನಸು ಮಾಡ್ತಿಲ್ಲ ಬರಿ ಲಕ್ಷ್ಮಿ योचने कल आगते बरी सरी अत्ते बरी ಇದು ನನ್ನ ಸೊಸೆ ಅಂದ್ರೆ ವೆರಿ ಗುಡ್ ಯಾವುದ್ರ ಬಗ್ಗೆ ಬರಿಲಿ ಅತ್ತೆ ಯಾವುದ್ರ ಬಗ್ಗೆ ಬೇಕಾದರೂ ಬರಿ ಚೆನ್ನಾಗಿರಬೇಕು ಅಷ್ಟೇ ನೀನು ಬೇಕಿದ್ರೆ ನಿನ್ನ ಪ್ರೀತಿ ಬಗ್ಗೆನೇ ಬರಿ ಚೆನ್ನಾಗಿ ಬಂದಿಲ್ಲ ಅಂದ್ರೆ ನೀವೇನು ಅನ್ಕೋಬಾರದು ಇಲ್ಲಮ್ಮ ನಿನ್ನ ಖಂಡಿತ ಚೆನ್ನಾಗಿ ಬರಿತ್ಯಾ ಹಾಗೂ ಆಗಿಲ್ಲ ಅಂದ್ರೆ ನಾನು ನಿನ್ನನ್ನ ಏನು ಅನ್ನಲ್ಲ ನಿನ್ನ ಎಫರ್ಟ್ ಮುಖ್ಯ ನಿನ್ನ ಗಂಡನಿಗೋಸ್ಕರ ಕಣೆ ಇಲ್ಲ ಅಂದ್ರೆ ಅವನ ಹೆಸರು ಹಾಳಾಗುತ್ತೆ ಹಾಳ್ ಕೊಡ್ತೀನಿ ಅಂದು ಕೈ ಕೊಟ್ಟ ಅಂತ ಮಾತಾಡ್ತಾರೆ ಹಾಗಾಗಬೇಕಾ ಅಂದಮೇಲೆ ನೀನು ಅವನ ಹೆಂಡತಿಯಾಗಿ ನೀನು ಅವನಿಗೆ ಸಪೋರ್ಟ್ ಮಾಡಬೇಕು ತಾನೆ ಸೋ ಬರಿತ್ಯಾ ಅಲ್ವಾ ಟ್ರೈ ಮಾಡ್ತೀನಿ ಅತ್ತೆ ಟ್ರೈ ಅಲ್ಲ ಏನು ಇಲ್ಲ ಬರ್ದೆ ಬರಿಬೇಕು ಈಗಲೇ ಕೆಲಸ ಶುರು ಮಾಡಬೇಕು ಇವತ್ತು ಮಧ್ಯಾಹ್ನನೇ ಹಾಡ್ ಕೊಡಬೇಕು ಅಷ್ಟು ಬೇಗನಾ ಅಂತೆ ನಿನ್ನ ಕೈಲಾಗುತ್ತೆ ಲಕ್ಷ್ಮಿ ಬರಿ ನೀನು
ಲಕ್ಷ್ಮಿ, ನೀನ್ ಖಂಡಿತವಾಗ್ಲೂ ಬರೀತ್ಯಾ. ನೀನ್ ಇಲ್ಲೇ ಕೂತ್ಕೊಂಡಿರು, ನಾನು ಒಳಗಡೆ ಹೋಗಿ ಪೆನ್ನು ಪೇಪರು ತಗೊಂಡ್ ಬರ್ತೀನಿ. ನೀನ್ ಒಬ್ಳೆ ಕೂತ್ಕೊಂಡು ಆರಾಮಾಗಿ ಬರಿ. ಹ್ಮ್, ವೈಷ್ಣವ್ರ ಅತ್ತೆ ಹತ್ರ ನನ್ ಬಗ್ಗೆ ಇಷ್ಟೆಲ್ಲ ಹೇಳ್ತಾರ? ನನ್ನ ಹಾಡ್ ಬರೀತೀನಿ ಅಂತ ಅಷ್ಟ್ ನಂಬ್ಕೆನ ಅವ್ರಿಗೆ? ಏನಿವತ್ತು ಬೆಳಬೆಳಗ್ಗೆ ಕಾವೇರಿ ಹತ್ರ ಹೋಗೋದ್ ಬಿಟ್ಟು ನನ್ ಪಕ್ಕ ಇದೆಯಾ? ಮಾಮ್ ಪ್ಲೀಸ್, ಟಾಂಟ್ ಸಾಕು, ಕೇಳೋದಕ್ಕೆ ನನಗೆ ಪೇಷನ್ಸ್ ಇಲ್ಲ. ಹೆಲ್ಪ್ ಕೇಳೋದಕ್ಕೆ ಬಂದಿದ್ದೀನಿ. ನಿನ್ ಕೈಯಲ್ಲಿ ಆಗುತ್ತೋ ಇಲ್ವೋ ಹೇಳು, ಇಲ್ಲಾದ್ರೆ ಡ್ಯಾಡ್ನೆ ಕೇಳ್ತೀನಿ. ಥ್ಯಾಂಕ್ ಗಾಡ್, ಹೆಲ್ಪ್ಗಾದ್ರೂ ನನ್ನ ಮಗಳಿಗೆ ಅಮ್ಮ ಇದ್ದಾಳೆ ಅಂತ ನೆನಪಾಯ್ತಲ್ಲ, ಅದಕ್ಕೂ ಕಾವೇರಿ ಹತ್ರ ಹೋಗಿಲ್ವಲ್ಲ. ಮಾಮ್ ಸ್ಟಾಪ್ ಮಾಕಿಂಗ್ ಮೀ. ನೀನು ಹೀಗೆ ಮಾಡ್ತಾ ಇದ್ರೆ ನಾನು ಹೋಗ್ತೀನಿ, ನನಗೆ ಬೇಕಾದ್ದನ್ನ ನಾನೇ ಮ್ಯಾನೇಜ್ ಮಾಡ್ಕೋತೀನಿ. ಸುಮ್ಮನೆ ಹೇಳಿದೆ, ಏನ್ ಬೇಕು ಹೇಳು. ಮಾಮ್, ನನ್ನ ವೈಷ್ಣವ್ ಆಲ್ಬಮ್ ಸಾಂಗ್ ನೀನ್ ಅಥವಾ ಡ್ಯಾಡಿ ಪ್ರೊಡ್ಯೂಸ್ ಮಾಡ್ತೀರಾ? ತುಂಬಾ ಚೆನ್ನಾಗಿ ಲಿರಿಕ್ಸ್ ಬರ್ದಿದ್ದಾರೆ ಮಾಮ್, ಆದ್ರೆ ನಾನು ಅದನ್ನ ಸುಕನ್ಯನ್ ಹತ್ರ ಹೋಗೋದಕ್ಕೆ ಬಿಡಲ್ಲ. ಅವಳ ಹತ್ರ ಹೋಗ್ಬಾರ್ದು ಅಂದ್ರೆ ನಾವೇ ಅದನ್ನ ಪ್ರೊಡ್ಯೂಸ್ ಮಾಡ್ಬೇಕು. ಮಾಮ್, ಮಾಮ್ ಪ್ಲೀಸ್, ನೀನ್ ಇನ್ವೆಸ್ಟ್ ಮಾಡ್ತೀಯಾ? ಸುಕನ್ಯಾ ಹತ್ರ ಅವನ ಹಾಡು ಹೋಗಲ್ವಾ? ಅದ್ ಹೇಗೆ? ಅದನ್ ನೀನ್ ಹೇಗ್ ತಡಿತೀಯಾ? ಅದೆಲ್ಲ ನಿನಗ್ ಬೇಡ, ನಾವು ಹೇಗೋ ತಡಿತೀವಿ. ಆದರೆ ಆ ಸಾಂಗ್ ಸುಕನ್ಯನ ಹತ್ರ ಹೋಗಲಿಲ್ಲ ಅಂದರೆ ವೈಶಕ್ ಬೇಜಾರಾಗುತ್ತೆ. ಆಗ ಆ ಸಾಂಗ್ ನಾವು ಪ್ರೊಡ್ಯೂಸ್ ಮಾಡಿ ನಾನು ಅವನಿಗೆ ಸಪೋರ್ಟಾಗಿ ನಿಲ್ತೀನಿ. ಎಲ್ಲಿಂದ ಬಂತು ಈ ಐಡಿಯಾ? ಕಾವೇರಿ ಹೇಳಿದ್ಲಾ? ಡೂ ಒನ್ ಥಿಂಗ್ ಬೇಬಿ, ನಿನ್ನ ಮತ್ತೆ ವೈಷ್ಣವ್ ಹಾಡಿಗೆ ಕಾವೇರಿನ ಯಾಕೆ ಇನ್ವೆಸ್ಟ್ ಮಾಡಕ್ ಹೇಳ್ಬಾರ್ದು? ಈಗ ಸದ್ಯಕ್ಕೆ ಅವಳೆ ತಾನೇ ನಿನ್ ಸಾಕ್ ತಾಯಿ, ಅವಳ ಹತ್ರನೇ ಹೋಗಿ ಕೇಳು. ಅವಳು ಅವಳ ಮಗನ ಎದುರಾಕೊಂಡು ನಿನಗೋಸ್ಕರ ಅವಳ ಮಗನ ಜೊತೆ ವಿಡಿಯೋ ಆಲ್ಬಮ್ ಮಾಡಕ್ಕೆ ಒಪ್ಪಲಿ, ಆಮೇಲೆ ಬೇಕಿದ್ರೆ ನಾನು ಈ ವಿಷಯದ ಬಗ್ಗೆ ಯೋಚಿಸ್ತೀನಿ. ಹೆಲ್ಪ್ ಕೇಳ್ತಿದ್ದೀನಿ ಅಂದ್ರೆ ನನಗ್ ಮಾಡೋದಕ್ಕೆ ಬರಲ್ಲ ಅಂತಲ್ಲ, ನನ್ನ ಹತ್ರ ದುಡ್ಡಿದೆ, ಮ್ಯಾನೇಜ್ ಮಾಡೋದಕ್ಕೂ ನನಗ್ ಬರುತ್ತೆ. ನಿನ್ನ ಡ್ಯಾಡ್ ಹೆಸರಲ್ಲಿದ್ರೆ ಪ್ರೊಡಕ್ಷನ್ಗೆ ಒಂದು ವೇಟೇಜ್ ಇರುತ್ತೆ ಅಂತ ಅಷ್ಟೇ. ಏನಾದ್ರೂ ಮಾಡ್ಕೊ, ನಿನ್ನ ವೈಷ್ಣವ್ ಹಾಡಿಗೆ ನನ್ನ ಸಹಾಯ ಇರೋದಿಲ್ಲ, ಅದು ಆಗದೆ ಇರಲಿ ಅಂತಾನೆ ಬೇಡ್ಕೋತೀನಿ. ಲಕ್ಷ್ಮಿ, ಚೆನ್ನಾಗಿ ಬರಿ, ಆಲ್ ದಿ ಬೆಸ್ಟ್. ಏನ್ ಬರೀಲಿ, ನನ್ಗದ್ರ ಬಗ್ಗೆ ಏನು ಗೊತ್ತಿಲ್ಲ. ನನಗಾಗಿರೋ ಒಂದೇ ಒಂದು ಪ್ರೀತಿ ಅಂದರೆ ಅದು ವೈಷ್ಣವ್. ಅವರನ್ನೇ ನೆನೆಸ್ಕೊಂಡು ಬರಿಲ್ಲ. ವೈಷ್ಣವೇ ನನ್ನ ಮೊದಲನೇ ಪ್ರೀತಿ, ಅವನೇ ನನ್ನ ಕೊನೆ ಪ್ರೀತಿ. ನನ್ನ ಲೈಫಲ್ಲಿ ಅವನನ್ನು ಬಿಟ್ಟು ಬೇರೆ ಯಾರೂ ಬರಲ್ಲ. ಕೆಲಸದಲ್ಲಾಗಲಿ ಲೈಫಲ್ಲಾಗಲಿ ಅವನಿಗೆ ನಾನೇ ಪಾರ್ಟ್ನರ್, ನಾನೇ ಒಂದು ಜೋಡಿ. ಆಲ್ಬಮ್ ಸಾಂಗ್ ಅಷ್ಟೇ ಅಲ್ಲ, ರಿಯಲ್ ಲೈಫಲ್ಲೂ ಅವನೇ ಹೀರೋ, ನಾನೇ ಹೀರೋಯಿನ್. ಯಾರಿಗೂ ಯಾವುದೇ ಕಾರಣಕ್ಕೂ ನಾನು ನನ್ನ ವೈಷ್ಣವ್ ಬಿಟ್ಕೊಡಲ್ಲ, ಬಿಟ್ಕೊಡಲ್ಲ ಅಷ್ಟೇ. ನನ್ನ ಮಗ ನನ್ನ ಕೈ ಬಿಟ್ಟು ಹೋಗ್ಬಾರ್ದು ಅಂತ ಅವನ ಪ್ರೀತಿನೇ ದೂರ ಮಾಡಿದ್ದೀನಿ ನಾನು.
ಅಂಥದ್ರಲ್ಲಿ ನಿನ್ನನ್ನು ಬಿಡ್ತೀನ ಲಕ್ಷ್ಮಿ. ಅಂತ ಪವರ್ಫುಲ್ ಕೀರ್ತಿನೇ ನನಗೆ ಲೆಕ್ಕಕ್ಕಿಲ್ಲ ಅಂದಮೇಲೆ ಕಿರಾಣಿ ಅಂಗಡಿ ಹುಡುಗಿ ನೀನು ಯಾವ ಲೆಕ್ಕ ನನಗೆ? ನನಗೆ ನನ್ನ ಮಗನೇ ಮುಖ್ಯ, ಅವನೇ ಎಲ್ಲದಕ್ಕೂ ಸೆಂಟರ್, ಅವನು ನನ್ನ ಜೊತೆಗೆ ಇರಬೇಕು ಅಷ್ಟೇ. ಲಕ್ಷ್ಮಿ, ಅದಕ್ಕೋಸ್ಕರ ನಿನ್ನ ಹತ್ರ ಹಾಡು ಬರೆಸ್ತೀನಿ, ಕೀರ್ತಿ ನಿನ್ನನ್ನು ಕುಣಿಸು ಕುಣಿಸ್ತೀನಿ. ಅತ್ತೆ, ನಾಳೆ ಲಕ್ಷ್ಮೀ ಪೂಜೆಗೆಲ್ಲ ಸರಿಯಾಗಿದೆ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನಿಮಗೂ ಪೂಜೆ ಪುನಸ್ಕಾರ ಅಂದ್ರೆ ಇಷ್ಟು ಇಂಟ್ರೆಸ್ಟ್ ಇದೆ ಅಂತ ನನಗೆ ಇದೆ ಗೊತ್ತಾಗ್ತಿರೋದು. ನನಗೆಲ್ಲ ಬರುತ್ತೆ ಮಗನೇ, ನಾನು ಎಲ್ಲ ಮಾಡ್ತೀನಿ. ನಿನ್ನ ಪೂಜೆ ಸಾಮಾನು ಲಿಸ್ಟ್ ಮಾಡಕ್ ಬರ್ತೆ ಅಂತಾನೆ ನಂಗೆ ಇವತ್ತೇ ಗೊತ್ತಾಗಿದ್ದು. ಮುಂಚೆ ಎಲ್ಲ ನೀ ಇದನ್ನ ಮಾಡ್ದವಳೆ ಅಲ್ಲ ಅಲ್ವಾ? ಹಾಗೇನಿಲ್ಲ ಅತ್ತೆ, ಅಣ್ಣನ ಮದುವೆಗಿಂತ ಮೊದಲು ನಾನೆಲ್ಲ ಮಾಡ್ತಿದ್ದೆ. ಆಮೇಲೆ ಅತ್ತಿಗೆನೆ ನನಗೇನು ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ, ಹಾಗಾಗೆ ನನಗೆಲ್ಲ ಮಾಡೋದು ಮರ್ತೋಯ್ತು. ಈಗ ಹಳೇದೆಲ್ಲ ಯಾಕತ್ತೆ? ಪೂಜೆ ಸಾಮಾನೆಲ್ಲ ಸರಿಯಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡಿ. ಹ್ಮ್, ಚೆಕ್ ಮಾಡದೆ ಎಲ್ಲ ಇದೆ. ಲಕ್ಷ್ಮಿ ಕೂರಿಸೋ ವ್ಯವಸ್ಥೆ ಮಾತ್ರ ಕಾವೇರಿ ಮಾಡ್ಬೇಕಷ್ಟೆ. ಅಯ್ಯೋ, ಈ ಸಲನು ಲಕ್ಷ್ಮಿ ಕೂರಿಸೋದು ಅತ್ತಿಗೆನೆ ಯಾಕೆ? ನಮ್ಮ ಮನೆಗೆ ಹೊಸ ಸೊಸೆ ಬಂದಿದ್ದಾಳೆ, ಲಕ್ಷ್ಮೀನೇ ನಮ್ಮ ಮನೆ ಲಕ್ಷ್ಮಿ ಅಲಂಕಾರ ಮಾಡಿದ್ರೆ ಹೇಗಿರುತ್ತೆ? ಮದ್ವೆ ಆಗಿದ ಮೊದಲನೇ ವರ್ಷ ಅಲ್ವಾ, ಅವಳೇ ಮಾಡ್ಲಿ. ಅತ್ತಿಗೆ ಮದ್ವೆ ಆಗಿ ಬಂದಾಗ್ಲೂ ನಮ್ಮಮ್ಮ ಹಾಗೆ ಮಾಡಿದ್ರು. ಈ ವರ್ಷ ಲಕ್ಷ್ಮೀನೇ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಪೂಜೆ ಮಾಡ್ಲಿ. ನೋಡು, ಇದು ಸರಿಯಾಗಿದೆ. ನಾನು ಲಕ್ಷ್ಮಿ ಬಗ್ಗೆ ಮರ್ತೇ ಬಿಟ್ಟಿದ್ದೆ. ಲಕ್ಷ್ಮೀನೇ ವರಮಹಾಲಕ್ಷ್ಮಿ ಕೂರಿಸ್ಬೇಕು. ಸೂಪರ್ ಕಣೆ ಸುಪ್ರೀತಾ, ಈಗ ನೋಡು ಈ ಮನೆ ಮಗಳು ಅನ್ಸ್ಕೋತಿದ್ಯಾ? ನಾನ್ ಯಾವತ್ತಿದ್ರು ಈ ಮನೆ ಮಗಳೇ ಅತ್ತೆ, ಆದ್ರೆ ನೀವ್ಯಾರು ನನ್ನನ್ನ ಆ ತರ ನೋಡ್ತಿರ್ಲಿಲ್ಲ. ಆಗ ನೋಡೋ ತರ ನೀನ್ ಇದ್ರೆ ತಾನೆ ಬರೀ ಫಿಟ್ಟಿಂಗ್ ಇಟ್ಟು ಮಜಾ ತಗೋತಿದ್ಯಲ್ಲ. ಅಂಕಿತ್, ಅಮ್ಮಂಗ ಹಾಗೆಲ್ಲ ಹೇಳ್ಬಾರ್ದು ಕಣ. ಅವನ್ ಹೇಳಿದ್ರಲ್ಲೂ ಏನ್ ತಪ್ಪಿಲ್ಲ ಬಿಡಿ, ನಾನ್ ಇರ್ತಿದ್ದೆ ಹಾಗಲ್ವಾ? ಆದ್ರೆ ಏನ್ ಮಾಡೋದು, ನೀವು ನನ್ನನ್ನು ಚೆನ್ನಾಗಿ ನಡ್ಸ್ಕೊಂಡಿಲ್ಲ ಅಂದ್ರೆ ನಾನು ಯಾರ ಜೊತೆನೂ ಚೆನ್ನಾಗಿರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನಿಂಗೆ ತುಂಬಾ ನೋವಾಗಿದೆ ಅಲ್ವಾ? ಬಿಡಿಯತ್ತೆ, ಹಳೇದೆಲ್ಲ ಯಾಕೀಗ? ನನ್ನ ಕಡೆಯಿಂದಲೂ ತಪ್ಪಾಗಿದೆ, ನಾನೀಗ ಅದನ್ನೆಲ್ಲ ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಇಷ್ಟು ವರ್ಷಕ್ಕೆ ಮೊದಲನೇ ಸಲ ನನಗೆ ಈ ಮನೆ ನನ್ನ ತವ್ರ ಮನೆ ಅನ್ನಿಸ್ತಾ ಇದೆ. ಇಷ್ಟು ವರ್ಷ ಇದು ಬರೀ ಅತ್ತಿಗೆ ಮನೆ ಅನ್ನಿಸ್ತಾ ಇತ್ತು, ಈಗ ನನಗಿದು ತವ್ರ ಮನೆ ಅಂತ ಅನ್ನಿಸ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣನೇ ಲಕ್ಷ್ಮಿ. ನನ್ನನ್ನು ಈ ಮನೆಯವಳು ಅಂದ್ಬಿಟ್ಟು ನನ್ನ ಮನ್ಸಿಗೆ ತುಂಬಾ ಹತ್ರ ಆಗ್ಬಿಟ್ಲು ಅತ್ತೆ. ನನಗೆ ಅವಳ ಮುಖ ನೋಡ್ತಾ ಇದ್ರೆ ನನಗೆ ನಮ್ಮಅಮ್ಮನೇ ನೆನಪಾಗುತ್ತೆ. ನಾನು ಆ ಪ್ರೀತಿಯಿಂದಾನೆ ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ. ಬಿಡಿ, ಈ ಟೈಮಲ್ಲಿ ಹಳೆ ಮಾತು ನೋವು ಬೇಡ. ನಾಳೆ ಲಕ್ಷ್ಮಿಯಿಂದ ಲಕ್ಷ್ಮಿ ಕೂರಿಸೋ ಬಗ್ಗೆ ಮಾತ್ರ ಯೋಚನೆ ಮಾಡೋಣ ಅಲ್ವಾ? ಒಳ್ಳೇದು, ಯಾವಾಗಲೂ ಹೀಗೆ ಇರು. ಮತ್ತೆ ಮನ್ಸು ಅಲ್ಲಿ ಇಲ್ಲಿ ಬಿಟ್ಟು ರಾದ್ದಾಂತ ಮಾಡಬೇಡ. ಅದಕ್ಕೆ ನಾದ್ನಿ ಇಬ್ರು ಚೆನ್ನಾಗಿಲ್ದೇ ಇದ್ರು ಪರವಾಗಿಲ್ಲ, ನಿಮ್ ನಿಮ್ ಪಾಡು ನೀವು ಇದ್ಬಿಡಿ ಸಾಕು, ಮನೆ ನೆಮ್ಮದಿಯಾಗಿರುತ್ತೆ. ಇವತ್ತು ನಿನ್ನ ನೋಡಿ ನಂಗೆ ನಿಜವಾಗ್ಲೂ ಖುಷಿ ಆಯಿತು. ಒಳ್ಳೆಯದಾಗ್ಲಿ ಮಗಳೇ ನಿನಗೆ. ಅತ್ತಿಗೆ, ಇವತ್ತು ನಿಮ್ಮಮ್ಮ ನನಗೆ ಒಳ್ಳೇದಾಗ್ಲಿ ಅಂತ ಅಂದರು,
ಅಂದ್ರೆ ನಿಧಾನಕ್ಕೆ ನಿಮ್ಮವರು ನನ್ನ ಹತ್ರ ಆಗ್ತಿದ್ದಾರೆ ಅಂತ ಅರ್ಥ. ಹೀಗೆ ನಡೆದು ನಡೆದು ನೋಡ್ತೀರಿ, ಮುಂದೆ ಒಂದು ದಿನ ನಿಮ್ಮ ಗಂಡ, ನಿಮ್ಮ ಮಗ, ನಿಮ್ಮ ಸೊಸೆ, ನಿಮ್ಮ ಸಂಸಾರ ಯಾವುದು ನಿಮ್ಮ ಜೊತೆ ಇರಲ್ಲ. ಇರಬಾರ್ದು, ಹಾಗೆ ಮಾಡ್ತೀನಿ. ಎಲ್ಲರೂ ನಿಮ್ಮನ್ನು ದೂರ ಮಾಡಬೇಕು. ನಮ್ಮಮ್ಮ ಕಡೆಗಾಲದಲ್ಲಿ ಯಾರೂ ಇಲ್ಲದೆ ಒದ್ದಾಡ್ದ ಹಾಗೆ ನೀವು ಒದ್ದಾಡೋ ಥರ ಮಾಡದೇ ಇದ್ರೆ ನಾನು ನಮ್ಮಮ್ಮನ ಮಗಳೇ ಅಲ್ಲ. ಹೇಳ್ದಾಗ ಹಾಡು ಬರೆಯೋದೇನೋ ಬರ್ದೆ, ಆದ್ರೆ ಇದು ನಿಜವಾಗ್ಲೂ ಚೆನ್ನಾಗಿದೆಯಾ? ನಾನು ಯಾವತ್ತೂ ಈ ತರ ಬರ್ತಿದ್ದೇ ಇಲ್ಲ. ನನ್ನ ಪಾಡಗ್ ನಾನೇನೋ ಗೀಚ್ತಿದ್ದೆ, ಆದ್ರೆ ಅತ್ತೆ ಇದನ್ನೆಲ್ಲ ಎಲ್ಗೋ ಕಳಿಸ್ತೀನಿ ಅಂತ ಬೇರೆ ಹೇಳ್ತಿದ್ದಾರೆ. ಆ ಸ್ಟ್ಯಾಂಡರ್ಡ್ಗೆಲ್ಲ ಇದು ಸೆಟ್ ಆಗತ್ತಾ? ಅತ್ತೆ ಇದನ್ನ ಓದ್ಬಿಟ್ಟು ಛೀ, ಏನಿದು ಹೀಗಿದೆ ಅನ್ಬಿಟ್ರೆ ಇನ್ನೂ ಏನಾದರೂ ತಿದ್ದಕ್ಕಾಗತ್ತಾ ನೋಡ್ತೀನಿ. ಬರ್ದಾಯ್ತಮ್ಮ? ಹಾ ಅತ್ತೆ, ಆಯ್ತು. ಇಷ್ಟು ಬೇಗ ಬರೆದು ಮುಗಿಸ್ಬಿಟ್ಟಿದ್ಯಾ? ನಾನೇನೋ ನೀನಿನ್ನೂ ಬರಿತಾ ಇದೀಯ ಅಂತ ಜ್ಯೂಸ್ ತಂದೆ, ನೋಡಿದೆ ಬರೆದು ಮುಗಿಸೇ ಬಿಟ್ಟಿದ್ಯಲ್ಲ. ಗ್ರೇಟ್. ಹಾಡು ಬರೆಯೋದು ಅಂದರೆ ನನಗೆ ತುಂಬ ಇಷ್ಟ ಅತ್ತೆ. ಚಿಕ್ಕವಳಿದ್ದಾಗಿಂದಲೂ ಬರಿತಿದ್ದೀನಿ. ಅಪ್ಪ ಅಕ್ಕಮ್ಮ ನಾನ್ ಬರ್ದಿದ್ದನ್ನ ನೋಡಿ ಖುಷಿ ಪಡೋರು. ನೀವು ಹಾಡು ಬರಿ ಅಂತ ಹೇಳಿದಾಗ ನನಗೆ ತುಂಬಾ ಖುಷಿ ಆಯ್ತು. ಅದು ನನ್ನ ಮತ್ತೆ ವೈಷ್ಣವ್ರ ಪ್ರೀತಿ ಬಗ್ಗೆ ಬರೆಯೋದು ಅಂದಾಗ ಜಾಸ್ತಿ ಯೋಚನೆ ಮಾಡೋದು ಬೇಕಾಗ್ಲಿಲ್ಲ. ಸಾಲ್ಗಳು ಹಾಗೆ ಸಿಕ್ಬಿಟ್ವು ಅತ್ತೆ. ತಗೋ ಜ್ಯೂಸ್ ಕುಡಿ. ಅತ್ತೆ ಅತ್ತೆ ಒಂದ್ ನಿಮಿಷ. ಏನ್ ಲಕ್ಷ್ಮಿ? ನೀವ್ ಅದನ್ನ ಓದಲ್ವಾ? ಇದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ಹೇಳಲ್ವಾ? ಏನಾದರೂ ಸರಿ ಮಾಡಬೇಕು ಅಂದರೆ ಈಗಲೇ ಮಾಡ್ಕೊಡ್ತೀನತ್ತೆ. ರೂಮಲ್ಲಿ ಕೂತು ಓದ್ತೀನಿ ಲಕ್ಷ್ಮಿ. ವೈಷ್ಣವ್ ಹೆಂಡತಿ, ನನ್ನ ಸೊಸೆ, ಹಾಡು ಚೆನ್ನಾಗಿ ಬರೀದೇ ಇರ್ತಾಳ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ಇದನ್ನು ತಿದ್ದೋ ಅಗತ್ಯನೇ ಬರಲ್ಲ. ನನಗೆ ಬೇಕಾಗಿರೋದು ಹಾಡಲ್ಲ ಲಕ್ಷ್ಮಿ, ಒಂದು ಬಕರ ಅಷ್ಟೇ. ಅತ್ತೆ ಯಾಕೆ ಸಡನ್ ಆಗಿ ಹಾಡು ಬರಿ ಅಂತಿದ್ದಾರೆ? ಅವ್ರಿಗೆ ಹೇಗೆ ಗೊತ್ತು ನಾನು ಬರೀತೀನಿ ಅಂತ? ಇವರೇ ನನ್ನ ಬಗ್ಗೆ ಹೊಗಳಿಟ್ಟಿದಾರಲ್ಲ, ಇಲ್ಲ ಅಂದಿದ್ರೆ ಅವ್ರಿಗೆ ಹೇಗೆ ಗೊತ್ತಾಗ್ತಿತ್ತು? ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಬೇಕಿದ್ರೆ ಲಾನ್ ಅಲ್ಲೇ ಓಡಾಡಿ, ಜಿಮ್ ಹೋಗೋದಾದ್ರೆ ಹೋಗಿ. ಆದ್ರೆ ನೀವು ಬಂದಾಗ ಹೇಗಿದ್ರೆ ಹಾಗೆ ಇದ್ರಿ, ದಪ್ಪ ಏನಾಗಿಲ್ಲ. ನೀವು ಬರ್ತೀರಾ ನನ್ ಜೊತೆ ಒಟ್ಟಿಗೆ ಜಿಮ್ಮಿಗೆ ಹೋಗಣ್ವಾ? ನಾನಾ? ನೋಡಿ ಎಷ್ಟು ಕ್ಯೂಟ್ ಆಗಿದ್ದೀನಿ, ಸಣ್ಣನೂ ಇದೀನಿ, ನಮಗ್ ಜಿಮ್ ಎಲ್ಲ ಬೇಡಪ್ಪ. ಕರ್ಮ ಕರ್ಮ, ಇಷ್ಟು ಓವರ್ ಇನ್ನೋಸೆಂಟ್ ತರ ಆಡ್ಬೇಡ್ರಿ. ನಾನು ಟ್ರೆಡ್ಮಿಲ್ ಅಂತ ಹೇಳಿದ್ದು ನಿಮ್ಗೆ, ನನ್ಗಲ್ಲ. ನನಗ ಯಾಕೆ? ಇನ್ನೇನ್ರಿ ಮತ್ತೆ, ಮಗುಗೆ ಹೇಳ್ದಾಗ ಹೇಳಿದ್ದೀನಿ, ಆದ್ರೂ ಕಾಲು ನೋವು ಇಟ್ಕೊಂಡು ಒಂದೇ ಸಮನೆ ಓಡಾಡ್ತಿದ್ದೀರಲ್ಲ, ಬುದ್ಧಿ ಇಲ್ವಾ ನಿಮ್ಗೆ?
ರೆಸ್ಟ್ ಮಾಡಿ ಕಾಲ್ ಅಲ್ಲಾಡಿಸ್ಬೇಡಿ. ಒಂದಿನ ಸುಮ್ಮನಿರಿ ಅಂದ್ರೆ ಅರ್ಥನೇ ಆಗಲ್ವಾ ನಿಮ್ಗೆ?